ಒಗ್ಗೂಡಿದ್ದಾರೆ, ಚಿದ್ರು ಹೋಗಿದ್ದಾರೆ. ಇದನ್ನ ಇವರನ್ನು ಬಂದ್ ಮಾಡತಕ್ಕಂಥದ್ದು ನಮ್ಮ ಮೂಲ ಸಂಕಲ್ಪ. ಇವತ್ತು ರಾಜಕಾರಣಿಗಳು ನನಗೇನಾಗಬೇಕು, ನಂದೇನಾಗಬೇಕು ಅನ್ನೋ ಚಿಂತೆ ಮಾಡೋ ಬದಲು ನಮ್ಮ ದೇಶಕ್ಕೇನಾಗಬೇಕು, ಜನರಿಗೇನಾಗಬೇಕು, ಇದು ಭಾರಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನೋಡಿ, ಉದಾಹರಣೆಗೆ ರೈತರು ಕಂಗಾಲರಾಗಿ ಹೋದರು. ಹಸು ಗೋ ಹತ್ಯೆ, ನಾನು ಹೇಳಿದೆ ಅವ್ರಿಗೆ, ಆಯ್ತಪ್ಪ ಗೋ ಹಾಲು ಕೊಡ್ತಾ ಇಲ್ಲ, ನೀ ಖರೀದಿ ಮಾಡು, ದುಡ್ಡು ಕೊಡು. ರೈತನಿಗೆ ಇವತ್ತಿನ ದಿವಸ ಗೋ ಮಾಡೋಕ್ಕೆ ಜಾಗ ಇಲ್ಲ, ಹೂಳಕ್ಕೆ ಹಳ್ಳಕ್ಕೆ ಜಾಗ ಇಲ್ಲ. ಇದು ಸತ್ರೆ ಎಲ್ಲಿ ಹೂಳಬೇಕು, ಇದನ್ನು ನೋಡ್ಕೊಳ್ಳೋರು ಯಾರು? ಈಗ ಬ್ಯಾಸಾಯಕ್ಕೆ ನಾನು ಒಂದು ಜೊತೆ ಎತ್ತರ್ತೀನಿ. ಯಡಿಯೂರಪ್ಪನಿಗೆ ಇದೆಯಾ ಅನುಭವ ಇದೆಯಾ? ಆ ಎತ್ತು 2 ವರ್ಷ ಆದಮೇಲೆ ಯಾವುದೇ ಕೆಲಸಕ್ಕೆ ಬರಲ್ಲ. ಜರ್ಸಿ ಹಸು ಇದೆ, ಅದು ಗಂಡು ಕರು ಹಾಕ್ತು ಅಂದರೆ ಏನು ಮಾಡ್ಬೇಕು? ಸಾಕೋರು ಯಾರು? ನನ್ನ ತಾಯಿಗೆ ಸಾಕಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಇನ್ನು ಮನೇಲಿ ಹಸುನ ಇಟ್ಕೊಂಡು ನನಗೆ ಸಾಕೋಕ್ಕಾಗತ್ತಾ? ನೀವು ದುಡ್ಡು ಕೊಡು ಸರ್ಕಾರದಿಂದ, ಬಜೆಟ್ ಮಾಡು. ಇಷ್ಟಿದೆ ಇವತ್ತು, 15 ಲಕ್ಷ ಹಸುಗಳು ತಿಂಗಳಿಗೆ ಹೊರಗೆ ಬರ್ತವೆ. ನಾವು ಮಾತನಾಡ್ತಕ್ಕಂಥದ್ದು ಭಾರಿ ಸುಲಭ ಇವತ್ತಿನ ದಿವಸ, ಆದರೆ ರೈತರ ಮೇಲೆ ಏನು ಪರಿಣಾಮ ಆಗ್ತಾ ಇದೆ ಅದನ್ನು ಇವತ್ತು ನೋಡಬೇಕಾದ